ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಇನ್ನ ದೇವ್ರಿಗೊಂದು ಅರ್ಚನೆ ಮಾಡಿಸ್ಬಿಟ್ರೆ ಈ ಮದ್ವೆಗಿರೋ ದೋಷಗಳೆಲ್ಲ ಹೊರಟೋಗಿ ನಾನು ಅನ್ಕೊಂಡ ಹಾಗೆ ಮದ್ವೆ ನಡೆದು ಹೋಗುತ್ತೆ. ಹಾ, ಇನ್ನ ತಡ ಮಾಡಬಾರ್ದು. ಲೀಲಾ, ರೇವತಿ, ಲೀಲಾ, ಯಾಕಮ್ಮ ಏನಾದ್ರೂ ಬೇಕಾಗಿತ್ತಾ? ಕೇಳಿದ್ರೆ ನಾನೇ ತಗೊಂಡ್ ಬರ್ತಿದ್ದೆ. ಅಯ್ಯೋ, ಎಲ್ಲ ಮಲಗಿದಲ್ಲೇ ಕೇಳಕ್ಕೆ, ನಾನು ಇನ್ ಕೋಮಾ ಪೇಷಂಟೇನೆ. ಯಾಕೆ ಕೊಂಕು ಮಾತಾಡ್ತೀಯ? ಈಗ ತಾನೇ ಹುಷಾರಾಗಿದ್ಯಾ? ಎರಡು ದಿನ ರೆಸ್ಟ್ ಹೋಗೋ ಅಂತ ಹೇಳಿದ್ರೆ ತಪ್ಪೇನು ಇಲ್ಲ ರೀ. ಹುಷಾರಿಲ್ಲ ಅಂತ ಕೂತ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅದೇನೋ ಹೇಳ್ತಾರಲ್ಲ, ಆರ್ತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅಂತ. ಹಾಗಂತ ಕೂತ್ಕೊಳ್ಳೋಕೆ ನಾವಿನ್ ಏಜೆ ತರ ರಾಯಲ್ ಫ್ಯಾಮಿಲಿನ? ಯಾಕೆ ಕೌಸಲ್ಯ, ಬಿಟ್ಟು ಹೋದ ಸಂಬಂಧದ ಬಗ್ಗೆ ಬಿಡದೆ ನೆನ್ಪ್ ಮಾಡ್ಕೋತೀಯ? ಬಿಟ್ಟು ಹೋಗ್ಬಾರ್ದು ಅಂತಾನೆ ಇಷ್ಟೆಲ್ಲ ಮಾಡ್ತಿರೋದು. ಏನ್ ಮಾಡ್ಲಿರಿ, ಎಲ್ಲ ಸರಿ ಹೋಗಿದ್ದಿದ್ರೆ ನಮ್ ಲೀಲಾ ಆ ಮನೆ ಸೊಸೆ ಆಗಿರ್ತಿದ್ಲು. ಅವಳಗೊಂದು ಸುಂದರವಾದ ಬದುಕು ಸಿಕ್ತಿರೋದು ಅಂತ ಯೋಚನೆ ಅಷ್ಟೆ. ಸರಿ ಬಿಡಿ, ಈಗ ಎಲ್ಲರೂ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಈಗ ತಾನೇ ಹುಷಾರಾಗಿದ್ಯಾ? ಇಷ್ಟು ಬೇಗ ಅದೆಲ್ಲ ಬೇಕೇನೆ? ಬೇಕು ರೀ, ಬೇಕು. ಎಲ್ಲ ಕೈ ತಪ್ಪು ಹೋಯ್ತು ಅನ್ನೋಷ್ಟರಲ್ಲಿ ಅದು ನನ್ನ ಜೀವ ಮತ್ತೆ ವಾಪಸ್ ಬಂತಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋಣ. ಅಮ್ಮ, ನೀನು ಈ ಥರ ಸಡನ್ ಆಗಿ ಹೇಳಿದ್ರೆ ಹೇಗೆ? ನಂಗಿವತ್ತು ಎರಡೆರಡು ಕಡೆ ಕೇಕ್ ಆರ್ಡರ್ ಇದೆ, ನಾನು ಹೋಗ್ಬೇಕು. ನನಗೂ ಬೇರೆ ಕೆಲಸ ಇದೆ, ದೇವಸ್ಥಾನಕ್ಕೆ ನಾಳೆ ಹೋಗೋಣ ಬಿಡು. ನೋಡಿ, ನಾಳೆ ನಾಡಿದ್ದು ಅಂತ ಕೂತ್ಕೊಂಡು ಕಣಿ ಕೇಳಕ್ಕೆ ನನ್ನ ಕೈಯಿಂದ ಆಗಲ್ಲ. ಯಾವ್ಯಾವ ಸಮಯದಲ್ಲಿ ಏನೇನ್ ಆಗ್ಬೇಕು ಅಂತ ಇದೆಯೋ ಅದಾಗ್ಲೇಬೇಕು. ಇವಳು ಊರವ್ರ ಆರ್ಡರ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾಳೆ. ನಾನ್ ಮಾಡಿದ ಆರ್ಡರ್ನ ಯಾವತ್ತಾದ್ರೂ ಕೇಳಿದ್ಯಾನೆ ನೀನು? ಇನ್ನ ನಿಮ್ ಬಗ್ಗೆ ಹೇಳೋದ್ಕಿಂತ ಸುಮ್ನೆ ಇರೋದೇ ಒಳ್ಳೇದು. ನೀವಿಬ್ರು ಬರ್ಲಿಲ್ಲ ಅಂದ್ರೆ ನಾನ್ ನಿಮ್ಮಿಬ್ರನ್ನ ಕಾಯೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಮಗಳು ಲೀಲನ್ ಜೊತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಪೂಜೆಗೆ ಅವಳು ತಾನೇ ಮುಖ್ಯ. ನಾನ್ಯಾಕಮ್ಮ? ನಿನ್ ಮದುವೆ ವಿಚಾರಕ್ಕೆ ತಾನೆ ನನ್ನ ಹಾಸಿಗೆ ಹಿಡ್ದಿದ್ದು, ಅದಕ್ಕೆ. ಅಷ್ಟಕ್ಕೂ ಈಗ ನಿನ್ಗೆ ಮರು ಹುಟ್ಟು ಸಿಕ್ಕಿದೆ ಕಡೆ, ಬೇಗ ಬೇಗ ರೆಡಿಯಾಗು, ಹೊರಟು ಬರೋಣ. ಬಾಬಾ, ಇದೇನಪ್ಪ ಇದು? ಅಮ್ಮ ಇದ್ದಕ್ಕಿದ್ದಾಗೆ ದೇವ್ರ ಪೂಜೆ ಅಂತ ಏನೇನೋ ಹೇಳ್ತಿದಾರೆ. ದೇವ್ರ ಪೂಜೆ ಅಂತಾಳೆ, ಮರು ಹುಟ್ಟು ಅಂತಾಳೆ, ಇನ್ನು ಏನೇನು ಯೋಜನೆ ಹಾಕೊಂಡಿದ್ದಾಳೋ ಆ ದೇವ್ರಿಗೆ ಗೊತ್ತು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.